ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರು ಮತ್ತು ಶಾಸಕರ ನಡುವಿನ ಭಿನ್ನಾಭಿಪ್ರಾಯ ಮುಂದುವರೆದೇ ಇದೆ. ಶಾಸಕರ ಅತೃಪ್ತಿಯ ಬೆನ್ನಲ್ಲೇ ಸಿದ್ದರಾಮಯ್ಯ ಹಾಗೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಗುಪ್ತ ಸಭೆಯನ್ನು ನಡೆಸಿದ್ದಾರೆ. ಅದು ಕೂಡ ಭಾನುವಾರ ಸಮಯ ಮಾಡಿಕೊಂಡಿಬ್ಬರೂ ಕೂಡ ರಹಸ್ಯ ಸ್ಥಳದಲ್ಲಿ ಸಭೆ ನಡೆಸಿ ಈ ಭಿನ್ನಮತವನ್ನು ಶಮನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಪೊಲೀಸ್ ವರ್ಗಾವಣೆಯನ್ನು ಶಾಸಕರು ಹೇಳಿದಾಗೆ ಮಾಡುವ ಮೂಲಕ, ಶಾಸಕರಿಗೆ ಹೇಳಿದಂತೆ ಅವರವರ ಕ್ಷೇತ್ರಗಳಲ್ಲಿ ಅವರವರ ಶಿಫಾರಸ್ಸಿನಂತೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯನ್ನು ಮಾಡುವ ಮೂಲಕ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಏನು ತಲೆದೋರಿದೆ, ಸಚಿವರು ಹಾಗೂ ಶಾಸಕರ ನಡುವಿನ ಮುನಿಸು ಅದನ್ನು ಶಮನ ಮಾಡುವ ಪ್ರಯತ್ನ ನಡೀತಾ ಇದೆ. ಈಗ ಗೃಹ ಇಲಾಖೆಯಲ್ಲಿ ವರ್ಗಾವಣೆ ಬಾಕಿ ಇದೆ, ಅದನ್ನಾದರೂ ಶಾಸಕರ ಮಾತಿನಂತೆ ನಡೆಸಿಕೊಡೋಣ ಅಂತ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಒಂದು ಪಟ್ಟಿಯನ್ನು ಕೊಟ್ಟು ಆ ಪಟ್ಟಿಯ ಪ್ರಕಾರ ನಡೆಯಬೇಕು ಅನ್ನುವಂಥದ್ದು. ಈಗಾಗಲೇ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೇ ತಿಂಗಳಲ್ಲಿ ಅತ್ಯಂತ ಹೆಚ್ಚು ಸುದ್ದಿ ಆಗ್ತಿರೋದು ಪಕ್ಷದೊಳಗಿನ ಭಿನ್ನ ಮತಗಳು. ಬಿ ಆರ್ ಪಾಟೀಲ್ ಅಂತ ಹಿರಿಯ ಶಾಸಕರನ್ನು ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸಮಕಾಲೀನ 1983 ವಿಧಾನಸಭೆ ಪ್ರವೇಶ ಮಾಡಿದ್ದ ಸದನದ ಹಿರಿಯ ಶಾಸಕರು, ಸಿದ್ದರಾಮಯ್ಯ ಜೊತೆಗೆ ವಿಧಾನಸಭೆ ಪ್ರವೇಶ ಮಾಡಿದ ಶ್ರೀರಿಯರು, ಸೊ ಇವರಿಗೆ ಅವಮಾನ ಆಗಿದೆ ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳಲ್ಲಿ ಈಗಾಗಲೇ ಶಾಸಕರೊಳಗೆ ಅಸಮಾಧಾನ ಇದೆ ಸಚಿವರ ಬಗ್ಗೆ. ಇದನ್ನು ಶೀಘ್ರದಲ್ಲೇ ಪರಿಹರಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದರೂ ಕೂಡ ಅದು ಶಾಂತವಾಗಿಲ್ಲ. ಆದರೆ ಈ ಒಂದು ರಹಸ್ಯ ಸಭೆಯ ಮೂಲಕ ಶಾಸಕರು ಹೇಳಿದಂತೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಅವರಿಗೆ ಸಮಾಧಾನ ಪಡಿಸೋ ಪ್ರಯತ್ನ ನಡೀತಾ ಇದೆ.